ಶುಕ್ರವಾರ ವಿದ್ಯಾರ್ಥಿಗೆ ಬಂಧುತ್ವ ವೇದಿಕೆ ವತಿಯಿಂದ ಹಿಂದುಳಿದ ಕರ್ನಾಟಕ ಕಲ್ಯಾಣ ಇಲಾಖೆಯ ಆಂಜನೇಯ ನಗರ ವಸತಿ ನಿಲಯವನ್ನು ವರ್ಗಾವಣೆ ಮಾಡುತ್ತಿರುವ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತ ಮಲ್ಲೇಶ್ ಸೌಗುಲೆ ವಿದ್ಯಾರ್ಥಿಗಳ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಂಜನೇಯ ನಗರದ ವಸತಿ ನಿಲಯವನ್ನು ಅಜ್ಜಂ ನಗರದ ವಸತಿ ನಿಲಯಕ್ಕೆ ವರ್ಗಾವಣೆ ಮಾಡುತ್ತಿರುವುದು ವಿರೋಧಿಸಿ ಸಾಮಾಜಿಕ ಕಾರ್ಯಕರ್ತರಾದ ಮಲ್ಲೇಶ್ ಸೌಗುಲೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅಜ್ಜಂ ನಗರ್ ವಸತಿ ನಿಲಯದಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸಿಸುತ್ತಿದ್ದು ಅವರಿಗೂ ಸಹ ಮೂಲಭೂತ ಸೌಕರ್ಯ ಕೊರತೆ ಇದ್ದು ಈಗ ಆಂಜನೇಯ ನಗರ ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ಅಲ್ಲಿ ವರ್ಗಾವಣೆ ಮಾಡಿದರೆ ವಿದ್ಯಾರ್ಥಿಗಳ ವ್ಯಾಸಂಗದಲ್ಲಿ ಅಡಚಣೆ ಉಂಟಾಗಿ ಸಾರಿಗೆ ಸಮಸ್ಯೆ ಕೂಡ ಅನುಭವಿಸುವಂತಹ ಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಅಜ್ಜಂ ನಗರ್ನ ವಸತಿ ನಿಲಯವೂ ಸಹ ಬಾಡಿಗೆಯದಿದ್ದು ಆಂಜನೇಯ ನಗರ ವಸತಿ ನಿಲಯವನ್ನು ವರ್ಗಾವಣೆ ಮಾಡುವುದು ಅಧಿಕಾರಿಗಳ ಬೇಜವಾಬ್ದಾರಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಇದ್ದಂತೆ ಎಲ್ಲ ಬಡ ಮಕ್ಕಳ ಈಗ ಹುಡುಗರೆಲ್ಲರೂ ಬಂದು ಇಲ್ಲಿ ಅಜ್ಜಂ ನಗರ ಹಾಸ್ಟೆಲ್ನಲ್ಲಿ ಇದ್ದಾಗ ನಮ್ಮ ಆಂಜನೇಯ ನಗರ ಹಾಸ್ಟೆಲ್ನಲ್ಲಿ ಇದ್ದಾರೆ. ಅದು ಬಾಡಿ ಬಿಲ್ಡಿಂಗ್ ಸಮಾಜ ಕಲ್ಯಾಣ ಇಲಾಖೆ ಇವ್ರು ದುಡ್ಡು ಕೊಡ್ತೈತಿ ಬಾಡಿಗೆ ಬಿಲ್ಡಿಂಗ್ ತೋರಿ ವಿದ್ಯಾರ್ಥಿಗಳು ತೊಂದರೆ ಮಾಡಬೇಡ ಅಂತ ಹೇಳಿ ಕೇಳಿ ಹಿಂದುಳಿದಾಗಲಿ ಎಸ್ ಎಸ್ ಟಿ ಹಾಸ್ಟೆಲ್ಗೆ. ಆದರೆ ಇವರು ಅಧಿಕಾರಿಗಳು ಮನಮಾನಿ ಕಾರ್ಯಕ್ರಮ ಮಾಡಿ ತಮ್ಮ ತಮ್ಮ ಅವ್ರ ವಿದ್ಯಾಭ್ಯಾಸ ಹಾಳು ಮಾಡ್ತಾರೆ, ಅವ್ರ ಟೈಮನ್ನು ಹಾಳು ಮಾಡ್ತಾರೆ. ಈಗ ಆಗಸ್ಟ್ ಜುಲೈ ತಿಂಗಳ ಅವ್ರು ಎಲ್ಲಿ ಹೋಗಬೇಕು? ಅದಕ್ಕೆ ನಾವು ಬಿ ಸಿ ಅವ್ರು ಕೂಡ ಹೇಳ್ತೀವಿ, ಇವತ್ತು ನಾವು ನಮ್ಮ ಬಿ ಸಿ ಎಂ ಅಧಿಕಾರಿಗಳು ಹೇಳ್ತೀವಿ, ಯಾವುದೇ ಪರಿಸ್ಥಿತಿ ಇದ್ದಾಗ ಇನ್ನು ಕಡಿಮೆ ವಿದ್ಯಾರ್ಥಿಗಳಿಗೆ ಆಗಬಾರ್ದು, ಮತ್ತು ಈ ಹಾಸ್ಟೆಲ್ ನೋಡು ಅಲ್ಲೇ ಕಂಟಿನ್ಯೂ ಇರಬೇಕು, ಇರಲಿಲ್ಲ ಅಂದರೆ ನಿಮ್ಮ ಮನೆಗಳಾಗಿ ವಿದ್ಯಾರ್ಥಿಗಳು ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಲ್ಲೇಶ್ ಜೋಗುಲ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.